ಇನ್ನು ವಿದೇಶ ವಿಚಾರಕ್ಕೆ ಬಂದರೆ ಇಸ್ರೇಲ್ ಹಾಗೂ ಹಮಾಸ್ ಯುದ್ದ ಇದೀಗ ಅನೇಕ ಪರಿಣಾಮಗಳನ್ನು ಬೀರ್ತಾನೆ ಬಂದಿದೆ ಇಸ್ರೇಲ್ನ ಆ ಒಂದು ಎಚ್ಚರಿಕೆಗೆ ಇದೀಗ ಪ್ಯಾಲೆಸ್ತೀನಿಯರು ವಲಸೆ ಹೋಗ್ತಿದ್ದಾರೆ ಆ ಒಂದು ದೃಶ್ಯ ಶೋಚನೀಯವಾಗಿದೆ ಹಬಾಸ್ ಉಗ್ರರ ದಾಳಿಗೆ ಇಸ್ರೇಲ್ ಯುದ್ದ ಸಾರಿದೆ ಯುದ್ದ ಇಂದು ಮುಂದುವರೆದಿದ್ದು ಗಾಜಾ ಜನತೆ ಅಲ್ಲಿಂದ ಖಾಲಿ ಮಾಡುವಂತೆ ಇಸ್ರೇಲ್ ಇಪ್ಪತ್ನಾಲ್ಕು ಗಂಟೆಗಳ ಡೆಡ್ಲೈನ್ ನೀಡಿದೆ ಈ ಗಡುವಿಗೆ ಬೆದರಿತೆ ಗಾಜಾಪಟ್ಟಿಯ ಅನೇಕ ನಿವಾಸಿಗಳು ತಮ್ಮ ಮನೆಗಳನ್ನು ತೊರೆಯಲು ಪ್ರಾರಂಭಿಸಿದ್ದಾರೆ ಸಾವಿರಾರು ಜನರು ಊರು ಖಾಲಿ ಮಾಡುತ್ತಿದ್ದಾರೆ ಎಂದು ತಿಳಿದುಬಂದಿದೆ ಗಾಜಾಪಟ್ಟಿಯ ಹಲವಾರು ನಿವಾಸಿಗಳು ಇಸ್ರೇಲ್ ಮಿಲಿಟರಿಯ ಇಪ್ಪತ್ನಾಲ್ಕು ಗಂಟೆಗಳ ಗಡುವಿನ ನಂತರ ತಮ್ಮ ಮನೆಗಳನ್ನು ತೊರೆಯಲು ಪ್ರಾರಂಭಿಸಿದ್ದಾರೆ ಹೆಚ್ಚಿನ ಸಾವು ನೋವುಗಳಿಗೆ ಅಪಾಯವನ್ನುಂಟು ಮಾಡುವ ನಿರೀಕ್ಷಿತ ಭೂಸೇನೆಯ ಅಕ್ರಮಕ್ಕೆ ಮುಂಚಿತವಾಗಿ ದಕ್ಷಿಣ ಸ್ಥಳಾಂತರಿಸಲು ಖಾಲಿ ಮಾಡುತ್ತಿದ್ದಾರೆ ಎನ್ನಲಾಗಿದೆ ಹಲವಾರು ಕಾರುಗಳಲ್ಲಿ ನಾಗರಿಕರು ಬಟ್ಟೆಗಳನ್ನು ಮತ್ತು ಹಾಸಿಗೆಗಳನ್ನು ಕಾರಿನ ಮೇಲ್ಭಾಗದಲ್ಲಿ ಕಟ್ಟಿಕೊಂಡು ತಮ್ಮ ತವರು ಎಂದು ಕರೆದ ಸಣ್ಣ ಗಾಜಾ ಪಟ್ಟಿಯಿಂದ ಸ್ಥಳಾಂತರವಾಗುತ್ತಿದ್ದಾರೆ ಈ ಸಂಬಂಧ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಸಹ ವೈರಲ್ ಆಗ್ತಿದೆ ಉತ್ತರ ಗಾಜಾ ಜನತೆ ವಾಹನಗಳಲ್ಲಿ ತಮ್ಮ ಲಗೇಜ್ ಸಮೇತ ಖಾಲಿ ಮಾಡುತ್ತಿದ್ದಾರೆ ಜೊತೆಗೆ ಕತ್ತೆಗಳ ಗಾಡಿಯನ್ನು ಕೂಡ ಇವರು ಅವಲಂಬಿಸಿದ್ದಾರೆ